ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ರಾಗಿಗುಡ್ಡ ಬಂದಿದ್ದೀನಿ. ಜಯನಗರ್ 9th ಬ್ಲಾಕಲ್ಲಿದೆ. ನಮ್ಮ ಏರಿಯಾದಿಂದ ಅಂದರೆ ಕೂಡ್ಲುಗೇಟಿಂದ 9 ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್. ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು. ಈ ದೇವಸ್ಥಾನ ಅಷ್ಟೇ ಫ್ರೆಂಡ್ಸ್, ಅಟ್ಮಾಸ್ಫಿಯರ್ ಸೂಪರಾಗಿರುತ್ತೆ. ಒಳಗಡೆ ಹೋದರೆ ಫುಲ್ ಗ್ರೀನಿಶ್ ಆಗಿರುತ್ತೆ ಫ್ರೆಂಡ್ಸ್, ಗಿಡ ಮರ ಎಲ್ಲ ಚೆನ್ನಾಗಿರುತ್ತೆ. ಇದೆ ಫ್ರೆಂಡ್ಸ್ ರಾಗಿಗುಡ್ಡ, ಮೇಲೆ ಹತ್ತು ಹೋಗ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೆ. 108 ಮೆಟ್ಲು ಬರುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ. ಹೋಗ್ತಾ ಇದ್ದೀವಿ, ಮೇಲೆ ದರ್ಶನ ಆಯಿತು, ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಸರಿ, ಸುಮಾರು 5 ಎಕರೆ ಇದೆ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಆಂಜನೇಯ ಸ್ವಾಮಿ ಅಲ್ಲದೆ ಗಣೇಶ, ರಾಜರಾಜೇಶ್ವರಿ, ನವಗ್ರಹ ಮತ್ತು ಅನ್ನಪೂರ್ಣೇಶ್ವರಿ ಇದೆ ಫ್ರೆಂಡ್ಸ್. ನಾವು ಅಲ್ಲಿ ಟಿಕೆಟ್ ತಗೊಂಡು ಅನ್ನಪೂರ್ಣೇಶ್ವರಿ ಪಾದಕ್ಕೆ ಅಕ್ಕಿಯನ್ನು ಅರ್ಪಿಸ್ಬೋದು. ಒಳಗಡೆ ವಿಡಿಯೋ ಮಾಡೋಕ್ಕೆ ಮತ್ತು ಫೋಟೋಗೆಲ್ಲ ಅಲೋ ಇಲ್ಲ ಫ್ರೆಂಡ್ಸ್. ನೀವು ಒಳಗಡೆ ಹೋದಾಗ ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ. ನಮ್ದು ಇವಾಗ ದರ್ಶನ ಮುಗೀತು, ಕೆಳಗಡೆ ಇಡುತ್ತಾ ಇದ್ದೀವಿ. ಪ್ರಸಾದ ಕೊಡ್ತಾ ಇದ್ದಾರೆ, ತೊಗೊಂಡು ತಿಂತೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಪಾರ್ಕ್ ಇದೆ, ದಾಸೋಭವನ ಇದೆ, ಯೋಗ ಧ್ಯಾನ ಮಾಡೋಕ್ಕೆಲ್ಲ ಮಂದಿರ ಕಟ್ಸಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ ಕ್ಲೈಮೇಟು. ಸಿಟಿ ಮಧ್ಯೆ ಇಂಥ ದೇವಸ್ಥಾನ ಇರೋದು ತುಂಬ ಆಶ್ಚರ್ಯ ಫ್ರೆಂಡ್ಸ್. ಬನಶಂಕರಿ ರೂಟ್ ಇದು. ನೀವು ಫ್ರೀ ಇದ್ದಾಗ ಹೋಗಿ ಬನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.